ಸೇವಾಭಾರತಿ ಕಡೆಯಿಂದ ಆಹಾರ ಪೂರೈಕೆ ನಡೀತಾ ಇರುವಂಥದ್ದು. ಲಾಕ್ಡೌನ್ ಆಗಿ ಇದಾಗಲೇ ಒಂದು 2 ವಾರ ಆಗಿದೆ. ಲಾಕ್ಡೌನ್ ಆಗಿದ ನಂತರದಿಂದ ಈ NHಗಳಲ್ಲಿ ವಾಹನಗಳು ನಿಲುಗಡೆ ಆಗಲಿ, NHಅನ್ನು ಕ್ಲೋಸ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಬೇರೆ ಬೇರೆ ವಸ್ತುಗಳು ಮತ್ತು ಈ ಪೆಟ್ರೋಲ್ ಡೀಸೆಲ್ಗಳಂಥ ವಸ್ತುಗಳು, ಆಹಾರ ಸರಬರಾಜುಗಳು, ಈ ಥರ ಟ್ಯಾಂಕರ್ಗಳು, ಲಾರಿಗಳು, ಅವು ದಿನನಿತ್ಯ ಸಾಗಾಟ ಆಗ್ತಾ ಇರುತ್ತೆ. ಆದರೆ ನಾವು ಊರಲ್ಲಿರೋರಿಗೆ ಅವರ ಒಂದು ಪರಿಸ್ಥಿತಿಗಳು ಅರ್ಥ ಆಗೋದಿಲ್ಲ. ಅದು ಹೈವೇಗೆ ಬಂದಾಗಲೇ ಗೊತ್ತಾಗುವಂಥದ್ದು. ಥ್ರೂ ಔಟು ಒಂದು ಮಂಗಳೂರಿಂದ ನೀವು ಈ ಕಡೆ ಕಾರವಾರದವರೆಗೆ ನೋಡಿದ್ರೆ ಯಾವ ಹೋಟೆಲ್ಗಳು ಓಪನ್ ಇರೋದಿಲ್ಲ ಮಧ್ಯಾಹ್ನ ಹೊತ್ತಲ್ಲಿ. ಕೆಲವು ಲಾರಿಯವರು ಅದರಲ್ಲಿ ಅಡುಗೆಯನ್ನು ಮಾಡ್ಕೊಳ್ಳೋಂಥ ವ್ಯವಸ್ಥೆಗಳಿರುತ್ತೆ, ಆದರೆ ಕೆಲವು ಲಾರಿಗಳಲ್ಲಿ ಇರೋದಿಲ್ಲ. ಮತ್ತು ಈ ಪೆಟ್ರೋಲ್ ಟ್ಯಾಂಕರ್ಗಳಿರ್ತವೆ, ಅವರಿಗೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ಇಲ್ಲಿ ತನಕ ಅಂದರೆ ತುಂಬ ಲಾರಿಯವರು ನೀರಿಗೂ ಕೂಡ ನೀರು ಸಿಗದೆ ಕೂಡ ಅವರು ಹೋದಂಥದ್ದಿರುತ್ತೆ. ಅದಕ್ಕೋಸ್ಕರ ಸೇವಾಭಾರತಿ ಕಡೆಯಿಂದ ನಿತ್ಯ ಒಂದು, ಮೊದಲನೇದಾಗಿ ನಾವು 30 ಜನರಿಗೆ ಸ್ಟಾರ್ಟ್ ಮಾಡಿದ್ದು 30 ಊಟ ಅಂಥೇಳಿ. ಈಗ ಅದು ರಿಕ್ವೈರ್ಮೆಂಟ್ ನೋಡಿ ಅದೀಗ 100ಕ್ಕೆ ಏರಿಸಿದ್ದೇವೆ. ನಿತ್ಯ ನಾವೊಂದು 12:30 ಆಗಿ ಇಲ್ಲಿ ಒಂದು ಕಡೆ ಜಾಗದಲ್ಲಿ ಹೈವೇಲಿ ಬಂದು ನಿಂತೇವೆ. ಬರುವಂಥ ಲಾರಿಗಳಿಗೆಲ್ಲ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ನೀರು ಬಾಟ್ಲಿ ಮತ್ತು ಒಂದೊಂದು ಪ್ಯಾಕೆಟ್ ಊಟ ಕೊಡ್ತೇವೆ. ಈ 100 ಪ್ಯಾಕೆಟ್ ಅನ್ನುವಂಥದ್ದು ಒಂದು 35 ನಿಮಿಷದಿಂದ 40 ನಿಮಿಷಗಳ ಪೂರ್ತಿ ಖಾಲಿ ಆಗ್ತಾ ಇದೆ ಅಂತ ಹೇಳಿದರೆ ಎಷ್ಟು ಲಾರಿಗಳು ಓಡಾಟ NHಅಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳಿಬೋದು. ಮತ್ತು ಯಾರೂ ಕೂಡ ಇದನ್ನು ಈ ತುಂಬ ಅಗತ್ಯ ಇದ್ದವರಂಥವರೇ ತಗೊಳ್ತಾ ಇದ್ದಾರೆ. ಹೀಗಾಗಿ ಲಾಕ್ಡೌನ್ ಸಂದರ್ಭ ಅನ್ನುವಂಥದ್ದು ಕೇವಲ ಊರಲ್ಲಿರೋರಿಗೆ ಮಾತ್ರ ಅಲ್ಲ, ವಾಹನ ಸರಬರಾಜು ಮಾಡೋರಿಗೂ ಕೂಡ ತುಂಬ ಆಹಾರದ ಮತ್ತು ಈ ಶೆಕೆಯ ಸಂದರ್ಭದಲ್ಲಿ ತುಂಬ ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ.